ಕರ್ನಾಟಕವನ್ನಾಳಿದ ಅರಸರಲ್ಲಿ ವಿಜಯನಗರದ ಅರಸರು ಬಹು ಪ್ರಖ್ಯಾತರು ಇವರಲ್ಲಿ ಶ್ರೀಕೃಷ್ಣದೇವರಾಯ ರಾಜ್ಯಭಾರ ಮಾಡುತ್ತಿದ್ದಾಗ ಅವರ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರೆಂಬ ಎಂಟು ಜನ ಕವಿ ಸಾರ್ವಭೌಮರಿದ್ದರು ಇವರಲ್ಲಿ ರಾಮಕೃಷ್ಣ ಎಂಬುವನೂ ಒಬ್ಬ ಇವನು ಅಸಾಧಾರಣ ಚತುರನೂ ಬುದ್ಧಿವಂತನೂ ಆಗಿದ್ದ ಕೃಷ್ಣ ದೇವರಾಯನಿಗೆ ರಾಮಕೃಷ್ಣನೆಂದರೆ ಬಲು ಪ್ರೀತಿ ತೆನಾಲಿರಾಮ ವಿಕಟ ಕವಿಯಾಗಿದ್ದುದೇ ಇದಕ್ಕೆ ಕಾರಣ ರಾಮಕೃಷ್ಣ ವಿಕಟ ಕವಿ ಆದದ್ದು ಕಾಳಿಕಾದೇವಿಯ ವರಪ್ರಸಾದದಿಂದ ಒಮ್ಮೆ ಹೀಗಾಯಿತು ತೆನಾಲಿ ಎಂಬ ಹಳ್ಳಿಯ ರಾಮಕೃಷ್ಣ ಎಂಬ ಬ್ರಾಹ್ಮಣರ ಹುಡುಗ ಊರಿನ ಹೊರಗೆ ಕಾಳಿಕಾ ದೇವಾಲಯದ ಪಕ್ಕದಲ್ಲಿದ್ದ ಕೊಳದಲ್ಲಿ ತನ್ನ ಬಟ್ಟೆಗಳನ್ನು ಒಗೆದು ಒಣಹಾಕಿ ಸ್ನಾನ ಮಾಡಿದ ಬಳಿಕ ಸಂಧ್ಯಾವಂದನೆ ಮಾಡುತ್ತಾ ಕುಳಿತಿದ್ದ ಅವನ ಮುಖದಲ್ಲಿ ವರ್ಚಸ್ಸಿತ್ತು ಕಣ್ಣುಗಳು ಹೊಳೆಯುತ್ತಿದ್ದವು ಇಂತಹ ಬಾಲಕನನ್ನು ನೋಡಿದ ಒಬ್ಬ ಸನ್ಯಾಸಿ ಬಾಲಕನ ಸಂಧ್ಯಾವಂದನೆ ಮುಗಿದ ಬಳಿಕ ಮಗು ನೀನು ನಿತ್ಯ ಕಾಳಿಕಾದೇವಿ ಗುಡಿಗೆ ಬರುತ್ತಿದ್ದೀಯೇನು ಎಂದು ಕೇಳಿದ ಹೌದು ಪೂಜ್ಯರೆ ತೆನಾಲಿರಾಮ ಉತ್ತರಿಸಿದ ನಿನಗೆ ಭಗವತಿಯಾದ ಕಾಳಿಯಲ್ಲಿ ಅಷ್ಟೊಂದು ಭಕ್ತಿಯೇ ಎಂದ ಸನ್ಯಾಸಿ ಸ್ವಾಮಿ ಆ ಜಗದ್ರಕ್ಷಕಿಯಾದ ಕಾಳಿ ನನ್ನ ತಾಯಿ ನನ್ನನ್ನು ಕಾಪಾಡುತ್ತಾ ಬಂದಿದ್ದಾಳೆ ಎಂದ ರಾಮಕೃಷ್ಣ ನೀನು ಅವಳನ್ನು ನೋಡಿರುವೆಯಾ ಇಲ್ಲ ಸ್ವಾಮಿ ಆಕೆಯನ್ನು ಕಾಣುವ ಪುಣ್ಯ ನನಗಿದೆಯೇ ಇದೇ ಮಗು ನೀನು ಆಕೆಯ ಭಕ್ತನಲ್ಲವೇ ನೀನು ಮಹಾಕಾಳಿಯ ಎದುರಿನಲ್ಲಿ ಒಂದು ರಾತ್ರಿ ಪೂರಾ ಕುಳಿತು ಆರು ಸಲ ನಿಶ್ಚಲ ಮನಸ್ಸಿನಿಂದ ಆಕೆಯನ್ನು ಜಪಿಸಿದರೆ ಅವಳು ಪ್ರತ್ಯಕ್ಷಳಾಗುತ್ತಾಳೆ ಆದರೆ ನೀನು ಅವಳ ರೂಪ ನೋಡಿ ಹೆದರಬಾರದು ಏಕೆಂದರೆ ಅವಳಿಗೆ ಸಾವಿರ ಮುಖಗಳಿರುತ್ತವೆ ನೂರಾರು ಆಯುಧಗಳನ್ನು ಹಿಡಿದಿರುತ್ತಾಳೆ ತಿಳಿಯಿತೆ ನನಗೇಕೆ ಭಯ ನಾನು ದಿನನಿತ್ಯ ಅವಳನ್ನು ಪೂಜಿಸುತ್ತಾ ಬಂದಿದ್ದೇನೆ ನಾನು ಖಂಡಿತ ಹೆದರುವುದಿಲ್ಲ ಮಗು ಹಾಗಾದರೆ ನೀನು ಅವಳ ದರ್ಶನ ಭಾಗ್ಯದಿಂದ ಪುನೀತನಾಗುತ್ತೀಯೇ ಆಕೆಯ ಬಳಿ ಒಂದು ಒಳ್ಳೆಯ ವರ ಬೇಡಿಕೋ ಎಂದು ಸನ್ಯಾಸಿಯು ಹೇಳಿ ಹೊರಟು ಹೋದ ರಾಮಕೃಷ್ಣನಿಗೆ ಕಾಳಿಕಾದೇವಿಯನ್ನು ಕಾಣುವ ಆಸೆ ಹುಟ್ಟಿತು ಅಂದು ರಾತ್ರಿ ಮನೆಗೂ ಹೋಗದೆ ಗರ್ಭಗುಡಿಯಲ್ಲಿದ್ದ ದಿವ್ಯ ಮೂರ್ತಿಯ ಮುಂದೆ ಸನ್ಯಾಸಿಯು ಹೇಳಿದಂತೆ ಕಾಳಿಕಾದೇವಿಯನ್ನ ಜಪಿಸುತ್ತಾ ಕುಳಿತ ಎಷ್ಟು ಹೊತ್ತು ಕಳೆದನೋ ಅವನಿಗೇ ತಿಳಿಯದು ನಿಶ್ಚಲ ಮನಸ್ಸಿನಿಂದ ಆಕೆಯನ್ನು ಧ್ಯಾನಿಸುತ್ತಿದ್ದ ಬೆಳಗಾದದ್ದೇ ಅವನ ಅರಿವಿಗೆ ಬರಲಿಲ್ಲ ಇದ್ದಕ್ಕಿದ್ದಂತೆ ಭಾರೀ ಶಬ್ದವಾದಂತಾಗಿ ಯಾರೋ ರಾಮಕೃಷ್ಣ ಎಂದು ಕೂಗಿ ಕರೆದಂತಾಯಿತು ರಾಮಕೃಷ್ಣ ಕಣ್ಣು ಬಿಟ್ಟು ನೋಡಿದ ಸನ್ಯಾಸಿಯು ಹೇಳಿದ್ದಂತೆ ಸಾವಿರ ತಲೆಗಳುಳ್ಳ ಕಾಳಿ ಎದುರಿಗಿದ್ದಳು ಕಾಳಿ ರೌದ್ರಾವತಾರ ತಾಳಿದ್ದಳು ಅವಳ ಮುಖದಲ್ಲಿ ಕೋಪವಿತ್ತು ರಾಮಕೃಷ್ಣ ಆಕೆಯ ದಿವ್ಯ ಸ್ವರೂಪ ಕಂಡು ಸ್ವಲ್ಪವೂ ಹೆದರದೆ ಗಟ್ಟಿಯಾಗಿ ನಕ್ಕುಬಿಟ್ಟ ಕಾಳಿ ರಾಮಕೃಷ್ಣ ಇದೇನಿದು ನಗುತ್ತಿರುವೆ ನಿನಗೆ ಭಯ ಭಕ್ತಿಗಳೇ ಇಲ್ಲವೇ ಎಂದು ಕೇಳಿದಳು ಅಮ್ಮಾ ತಾಯಿ ಭಕ್ತಿಯಿಲ್ಲದೆ ನಾನು ಬದುಕಲು ಸಾಧ್ಯವೇ ಎಂದು ರಾಮಕೃಷ್ಣ ಆಕೆಗೆ ನಮಸ್ಕರಿಸಿದ ಮುಂದುವರಿದು ಆದರೆ ಅಮ್ಮ ನನಗೆ ಭಯ ಮಾತ್ರ ಇಲ್ಲ ಎಂದು ಹೇಳಿದ ಕುಪಿತಗೊಂಡ ಕಾಳಿ ಭಯವೇ ಇಲ್ಲವೇ ಅದಕ್ಕೆ ನಕ್ಕೆ ಏನು ಎಂದು ಪ್ರಶ್ನಿಸಿದಳು ರಾಮಕೃಷ್ಣ ಮತ್ತೆ ಮತ್ತೆ ನಗುತ್ತ ಅಮ್ಮ ನನಗೆ ನಗು ತಡೆಯಲಾಗುತ್ತಿಲ್ಲ ನಾನು ನಕ್ಕದ್ದು ನಿನ್ನನ್ನು ನೋಡಿಯಲ್ಲ ನಿನ್ನ ಕೈಗಳನ್ನು ನೋಡಿ ಎಂದ ಕಾಳಿ ಎಲ್ಲವನ್ನೂ ಬಲ್ಲವಳಾದರೂ ನನ್ನ ಕೈಗಳನ್ನು ನೋಡಿಯೇ ಯಾಕೆ ಅವುಗಳಿಗೇನಾಗಿದೆ ಎಂದು ಕೇಳಿದಳು ಕಾಳಿಗೆ ಸಾವಿರ ಮುಖಗಳಿದ್ದರೂ ಕೈಗಳು ಮಾತ್ರ ಎರಡೇ ಇದ್ದವು ತಾಯೇ ನಮಗೆಲ್ಲ ಒಂದು ತಲೆ ಎರಡು ಕೈಗಳು ಇಷ್ಟೆ ನಮಗೆ ನೆಗಡಿ ಆದಾಗ ಇರುವ ಮೂಗನ್ನು ಸುಧಾರಿಸಲೇ ಎರಡು ಕೈಗಳು ಸಾಲದೆ ಹೋಗುತ್ತವೆ ತಿಡಿ ಒದ್ದಾಡುತ್ತೇವೆ ಅದೇ ಸಾವಿರ ಮೂಗುಗಳನ್ನು ಎರಡೇ ಕೈಗಳಿಂದ ಹೇಗೆ ಸುಧಾರಿಸುತ್ತಿ ಎಂಬುದನ್ನು ನೆನೆಸಿಕೊಂಡು ನಗು ಬಂದಿತ್ತಮ್ಮ ಅದಕ್ಕೆ ನಕ್ಕು ಬಿಟ್ಟೆ ಎಂದು ಮತ್ತೆ ಮತ್ತೆ ರಾಮಕೃಷ್ಣ ಗಹಗಹಿಸಿ ನಕ್ಕ ರಾಮಕೃಷ್ಣನ ಮಾತಿಗೆ ಕಾಳಿಗೂ ನಗು ಬಂದಿತ್ತು ನಗಿಸಲೆಂದೇ ಹುಟ್ಟಿ ಬಂದವನಿರಬೇಕು ಈ ರಾಮಕೃಷ್ಣ ಎಂದು ಕೊಂಡಳು ಕಾಳಿಕಾದೇವಿ ಅಯ್ಯ ರಾಮಕೃಷ್ಣ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿನ್ನ ಧೈರ್ಯ ಕಂಡು ಇನ್ನೂ ಆನಂದವಾಯಿತು ನೀನು ಸಾಮಾನ್ಯನಲ್ಲ ನಿನಗೆ ಪ್ರೀತಿಯಿಂದ ವರ ಕೊಟ್ಟಿದ್ದೇನೆ ಇನ್ನು ಮುಂದೆ ನೀನು ಲೋಕದ ಎಲ್ಲ ಜನರನ್ನೂ ನಗಿಸುತ್ತಾ ವಿಕಟಕವಿ ಎಂದು ಪ್ರಸಿದ್ಧನಾಗೋ ಈ ನಗಿಸುವ ಶಕ್ತಿಯನ್ನು ಲೋಕಹಿತಕ್ಕಾಗಿ ಬೆಳೆಸಿಕೊ ಈಗಿಂದೀಗಲೇ ನೀನು ಶ್ರೀ ವಿದ್ಯಾರಣ್ಯರೆಂಬ ಮುನಿಗಳು ಸ್ಥಾಪಿಸಿರುವ ವಿಜಯನಗರ ಸಾಮ್ರಾಜ್ಯದ ಅಧಿಪತಿಯಾಗಿರುವ ಶ್ರೀಕೃಷ್ಣ ದೇವರಾಯರನ್ನು ಕಾಣು ಅಲ್ಲಿ ಅವರ ಆಸ್ಥಾನದಲ್ಲಿ ವಿಕಟಕವಿಯಾಗು ಎಂದು ಹರಸಿ ಅಂತರ್ಧಾನಳಾದಳು ರಾಮಕೃಷ್ಣನಿಗೆ ಎಲ್ಲಾ ಆಶ್ಚರ್ಯವಾಗಿ ಕಂಡಿತು ತನ್ನಂತಹ ವ್ಯಕ್ತಿಗೆ ದೇವಿ ಅನುಗ್ರಹಿಸಿದಳೆಂಬುದು ಅವನಿಗೆ ಹೆಮ್ಮೆ ತಂದಿತು ಆಕೆಯ ಅನುಗ್ರಹದಿಂದ ತೆನಾಲಿರಾಮ ವಿಕಟಕವಿಯಾಗಿ ಪ್ರಸಿದ್ಧಿ ಪಡೆದ